ಸದಾ ವಿವಾದದಲ್ಲಿ ಸಿಲುಕಿರುವಂತಹ ದಾವಣಗೆರೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಿದ್ದಂತಹ ಪ್ರಾಂಶುಪಾಲರು ಇದೀಗ ಉಪನ್ಯಾಸಕರಿಂದಲೇ ಎಡವಟ್ಟಾಗ್ತಾ ಇದೆ. ಸದಾ ವಿವಾದದಲ್ಲೇ ಇರುತ್ತೆ ದಾವಣಗೆರೆ ವಿವಿ. ಈಗ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಬೇಕಾಗಿದ್ದಂತಹ ಉಪನ್ಯಾಸಕರಿಂದ ಈಗ ಎಡವಟ್ಟಾಗಿದೆ. ಇವರ ಎಡವಟ್ಟಿನಿಂದ ಈಗ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಅವರ ಭವಿಷ್ಯ ಏನಿದೆ ಅದು ಈಗ ಇಕ್ಕಟ್ಟಿಗೆ ಸಿಲುಕೊಂಡಂಗೆ ಆಗಿದೆ. ಸೊ ವಿದ್ಯಾರ್ಥಿಗಳು ಭರ್ತಿ ಮಾಡಿರುವಂತಹ OMR ಶೀಟ್ನಲ್ಲಿ ತಪ್ಪುಗಳ ಮೇಲೆ ತಪ್ಪಿದೆ. ವಿದ್ಯಾರ್ಥಿಗಳ ತಪ್ಪು ಮಾಡಿದ್ರು ಕೂಡ ಕಣ್ಮುಚ್ಚಿ ಸಹಿ ಮಾಡಿರುವಂತಹ ಮೇಲ್ವಿಚಾರಕರು ವಿದ್ಯಾರ್ಥಿಗಳಿಂದ ತಪ್ಪಾಗಿದ್ರು ಕೂಡ ಅದನ್ನು ಕಣ್ಮುಚ್ಚಿ ಸಹಿ ಮಾಡಿದ್ದಾರೆ ಅಂತ. ಪದವಿ ವಿದ್ಯಾರ್ಥಿಗಳಿಗೆ ಎರಡನೇ ಮತ್ತು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಎರಡು ಕಡ್ಡಾಯ ಪರೀಕ್ಷೆ ಇರುತ್ತೆ. ಭಾರತೀಯ ಸಂವಿಧಾನ ಮತ್ತು ಪರಿಸರ ವಿಜ್ಞಾನ ಪರೀಕ್ಷೆ ಬರೀಲೇಬೇಕು. 80 ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ OMR ಶೀಟ್ ಬಳಕೆಯಾಗುತ್ತೆ. ಬಹುತೇಕ ವಿದ್ಯಾರ್ಥಿಗಳಿಂದ ಬೇಕಾಬಿಟ್ಟಿ OMR ಭರ್ತಿಯಾಗಿದೆ. ದಾವಣಗೆರೆ ವಿವಿ ವ್ಯಾಪ್ತಿಯ ಶೇಕಡ 60% ವಿದ್ಯಾರ್ಥಿಗಳಿಂದ ಇದೇ ಎಡವಟ್ಟಾಗಿದೆ. ಪ್ರಶ್ನೆ ಪತ್ರಿಕೆ ಸಿರೀಸ್, ಪರೀಕ್ಷಾ ದಿನಾಂಕ ಬರೆದಿಲ್ಲ, ರೂಮ್ ನಂಬರ್ ಬರೆದಿಲ್ಲ, ಈ ರೀತಿಯಾದಂಥ ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ. ಕೆಲ ವಿದ್ಯಾರ್ಥಿಗಳಂತೂ ತಮ್ಮ ಸಹಿಯನ್ನೂ ಕೂಡ ಮಾಡದೆ ಅಸಡ್ಡೆಯನ್ನು ತೋರಿಸಿದ್ದಾರೆ. ಇಂಥ ವಿದ್ಯಾರ್ಥಿಗಳ ಅಸಡ್ಡೆ ಪರಿಶೀಲಿಸದೆ ಮೇಲ್ವಿಚಾರಕರಿಂದ ಕೂಡ ಅಲ್ಲಿ ಎಡವಟ್ಟಾಗಿದೆ. OMR ಶೀಟ್ನಲ್ಲಿನ ಎಡವಟ್ಟಿನಿಂದ ಇಂಥ ವಿದ್ಯಾರ್ಥಿಗಳ ರಿಸಲ್ಟ್ ಫೇಲ್ ಆಗ್ತಾರೆ. ವಿದ್ಯಾರ್ಥಿಗಳಿಗೆ ಸಲಹೆ, ಸೂಚನೆ, ಮಾರ್ಗದರ್ಶನ ಮೇಲ್ವಿಚಾರಕರಿಂದ ಬಂದಿಲ್ಲ. ಚಿತ್ರದುರ್ಗದ ಕಾಲೇಜೊಂದರಲ್ಲೇ 300 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳೇ ಹೊಣೆಯಾದರೂ ಕೂಡ ನೈತಿಕ ಹೊಣೆ ಉಪನ್ಯಾಸಕರದ್ದಾಗಿರುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ತಪ್ಪು ಮಾಡಿದರೂ ಕೂಡ ಪರಿಶೀಲಿಸದೆ ಅನುಮೋದನೆಯನ್ನು ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಬೇಕಾಬಿಟ್ಟಿ ಅನುಮತಿಸಿರೋದು ಉಪನ್ಯಾಸಕರ ತಪ್ಪಾಗುತ್ತೆ. ಇನ್ನು ಉಪನ್ಯಾಸಕರ ಎಡವಟ್ಟಿಗೆ ಆಯಾ ಕಾಲೇಜಿನ ಪ್ರಾಂಶುಪಾಲರೇ ನೇರವಾಗಿ ಅದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಶರಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಇಲ್ಲಿನ ಕುಲಪತಿಗಳು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಒಂದು ಇಲ್ಲಿ ವಿದ್ಯಾರ್ಥಿಗಳಿಂದ ಪ್ರಾಬ್ಲಮ್ ಆಗಿರೋದು ಹೌದು, ಅಂದ್ರೆ ಅವ್ರು ತಪ್ಪು ಮಾಡಿರೋದು, ಆದ್ರೆ ಅದನ್ನ ಚೆಕ್ ಮಾಡಿದಂತವ್ರು ಇದನ್ನ ನೋಡ್ಲಿಲ್ವಾ ಸರ್? ಇದು ಅದೇ ಈಗ ಅಲ್ಲಿ ತಮಗೆ ಗೊತ್ತಿದ್ದಂತೆ ನಾವು 4 ಸೀಟ್ OMR ಸೀಟ್ ABCD ಅಂತ ಮಾಡಿದ್ದಾರೆ. ಓಕೆ. ಅದರಲ್ಲಿ ಅವರು ಒಂದು ಕಾಲೇಜಿನಿಂದ ಯಾರು ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿಲ್ಲ, ಏನು ಡಾಟ್ ಸರಿಯಾಗಿ ಅದು ಕರೆಕ್ಷನ್ ಇದು ಮಾಡ್ಲಿಲ್ಲ ಅಂದ್ರೆ, OMR ಸೂಟ್ ಫಿಲ್ಅಪ್ ಮಾಡ್ಲಿಲ್ಲ ಅಂದ್ರೆ ಅದು ಪೂರ್ತಿ ಜೀರೋ ತೋರಿಸ್ತದೆ. ಕೆಲವೊಬ್ಬರು ರಿಜಿಸ್ಟ್ರೇಷನ್ ನಂಬರ್ ಸರಿಯಾಗಿ ಫಿಲ್ಅಪ್ ಇದು ಮಾಡ್ಲಿಲ್ಲ ಅಂದ್ರೆ ಅದು ಜೀರೋ ಅಂತಾರೆ. ಆನ್ಸರ್ ಅದ್ರದ್ದು ಕೀ ಆನ್ಸರ್ಗಳು ಬೇರೆ ಬೇರೆ ಇರ್ತವೆ, ABCD ಇದು ಕೀ ಆನ್ಸರ್ಗಳು ಬೇರೆ ಇರ್ತವೆ. ಹೀಗಾಗಿ ಎ ಸೆಟ್ ದ ಹುಡುಗರೆಲ್ಲ ಸ್ವಲ್ಪ ಸರಿಯಾಗಿ ಅಂದ್ರೆ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೊಟ್ಟಿಲ್ಲ ಕಾಣ್ತದೆ ಅಲ್ಲಿ ಕಾಲೇಜ್ನಲ್ಲಿ. ಹೀಗಾಗಿ ಅದು ಎ ಅಂತ ಫಿಲಪೇ ಮಾಡಿಲ್ಲ ಅಂದ್ರೆ ಆ ಸೆಟ್ ಇಂದ ಹುಡುಗರದ್ದು ರಿಸಲ್ಟ್ ಅನ್ನ ತಡೆ ಹಿಡ್ದಾರೆ, ಅಂದ್ರೆ ಜೀರೋ ಅಥವಾ ಅಬ್ಸೆಂಟ್ ಅಂತ ಬಂದ್ಬಿಡ್ತದೆ. ನಾವು ಅವರಿಗೆಲ್ಲ ಕರೆಸಿ ಆ ಕಾಲೇಜ್ನಿಂದ ಆ ತರ ಪ್ರಾಬ್ಲಮ್ ಆಗಿದ್ದಿಲ್ಲ, ಅವು ಕಾಲೇಜ್ದವರು ಕರೆಸಿ ಅದನ್ನೆಲ್ಲ ಸರಿಪಡಿಸಿದ್ದೇವೆ ಈಗ ಆಲ್ರೆಡಿ. ಇನ್ನೊಂದು ಕೆಲವೊಂದಿಗೆ ಉಳ್ಕೊಂಡಿದ್ದು ಆ ರಿಜಿಸ್ಟ್ರಿ ವ್ಯಾಲ್ಯೂಯೇಷನ್ ಅವರಿಗೆ ಹೇಳಿ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಅಲ್ಲ, ಒಂದು ಎಕ್ಸಾಮ್ ಅಂತ ಆಗ್ಬೇಕಾದ್ರೆ ಒಂದ್ ಈ ರೀತಿ ಫಿಲ್ ಮಾಡೋಕೆ ಇರುತ್ತೆ ಏನಂತ ಏನಾದ್ರು ಒಂದು ಇದು? ಅದು ಪ್ರಿನ್ಸಿಪಲ್ ಈಗ ಹೇಳ್ತಾರೆ, ಮತ್ತೆ ಕಾಲೇಜ್ಗಳು ಅಫಿಲೇಟೆಡ್ ಕಾಲೇಜ್ ಇರ್ತಾವ್ರಿ, ಅಫಿಲೇಟೆಡ್ ಕಾಲೇಜ್ ನಲ್ಲಿ ಪ್ರಿನ್ಸಿಪಲ್ ಆದವರು ರೆಸ್ಪಾನ್ಸಿಬಿಲಿಟಿ, ಅವ್ರು ಏನ್ ಮಾಡ್ಬೇಕು, ಸೂಪರ್ವೈಸರ್ ರೂಮ್ ಸೂಪರ್ವೈಸರ್ ಏನ್ ಕಳಿಸ್ತಾರಲ್ಲ ಅವರಿಗೆ ಇವತ್ತ ಆಬ್ಜೆಕ್ಟಿವ್ ಟೈಪ್ ಇದೆ, ಎಲ್ಲ OMR ಸೀಟ್ ಸರಿಯಾಗಿ ಫಿಲ್ಅಪ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತ ಇವರು ಒಂದ್ ಕಾಮನ್ ಆಗಿ ಎಲ್ಲ ಸೂಪರ್ವೈಸರ್ ಹೇಳಿದ್ರೆ ಸ್ವಲ್ಪ ಅದು ಅನುಕೂಲ ಆಗ್ತದೆ. ಬಟ್ ಏನೋ ಒಂದ್ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಕಾಣ್ತದೆ. ಅಲ್ಲಿ ಕೆಲವೊಂದು ಈಗ ABCD ನಲ್ಲಿ C&D ಕರೆಕ್ಟ್ ಆಗಿ ಬಂದಿದ್ದಾವಂತೆ, ಕೆಲವೊಂದು ಸೀರೀಸ್ ಏನಿದಾವಲ್ಲ ಅವು ಸ್ವಲ್ಪ ಅಬ್ಸೆಂಟೀಸ್ ಅಥವಾ ಜೀರೋ ಮಾರ್ಕ್ಸ್ ಬಂದಿದ್ದಾವೆ, ಅದಕ್ಕೆ ಸರಿಪಡಿಸಿ ನಾವು ಎಲ್ಲ ಮ್ಯಾನ್ಯುವಲ್ಲಿ ಎಲ್ಲ ಕರೆಕ್ಷನ್ ಮಾಡಿ ಕೊಡ್ತಾ ಇದ್ವಿ. ಅಲ್ಲ, ಈಗ ವಿದ್ಯಾರ್ಥಿಗಳ ಕತೆ ಏನೀಗ ಫೇಲ್ ಆದಂತವ್ರು 300 ಜನ, ಅವ್ರ ಕತೆ ಏನೀಗ ಅಂತ? ಫೇಲ್ ಆದವರಿಗೆಲ್ಲ ಫೇಲ್ ಆದ ಇಮಿಡಿಯೇಟ್ ಅಟೆಂಡ್ ಆಗಿದ್ದಾರೆ, ಈಗ ಎಲ್ಲ ಆಲ್ರೆಡಿ ಅಟೆಂಡ್ ಆಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರು ಮತ್ತೆ ಪಾಸ್ ಆಗುತ್ತಾರೆ ಇರುತ್ತ ಆಪ್ಷನ್ ಇರುತ್ತ ಅವ್ರಿಗೆ? ಅಂದ್ರೆ ಅವ್ರದ್ದು ಅವ್ರನ್ನೂ ತಪ್ಪ್ರಿ, OMR ಡಿಗ್ರಿ ಸ್ಟೂಡೆಂಟ್ ಇರ್ತಾರೆ, ABCD ಅಂತ ಅದು ಆಕ್ಚುಲಿ ಎ ಫಿಲ್ಅಪ್ ಮಾಡ್ಲಿಲ್ಲ ಅಂದ್ರೆ ಅದು ಯಾವ ಸೀರೀಸ್ ತಗೊಳ್ಬೇಕು ಅಂತ ತಗೊಳಂಗಿಲ್ಲ. ಅಂದ್ರೆ
ಅಲ್ಲಿ ರೀಡ್ ಮಾಡ ಆನ್ಸರ್ ಕೀ ಆನ್ಸರ್ ಕೊಡ್ತಾರೆ. ಕೀ ಆನ್ಸರ್ ಕೊಟ್ಟಿದ್ಮೇಲೆ ಆಪ್ಟಿಕಲ್ ರೀಡರ್ ಏನಿರ್ತದಲ್ಲ ಒಎಂಆರ್ ಸೀಟ್ ರೀಡ್ ಮಾಡೋದ ಮಷೀನ್ ಅದು ರೀಡ್ ಸರಿಯಾಗಿ ಮಾಡಲ್ಲ, ಹಿಂಗಾಗಿ ಅದು ಆಪ್ಷನ್ ಅದು ಬರ್ಬೋದು ಅಥವಾ ಜೀರೋ ಬರ್ಬೋದು, ಹೀಗೆ ಆಗ್ತದೆ. ಓಕೆ, ಈಗ ಚೆಕ್ ಮಾಡಿದ ಇರೋಂತವ್ರು ಉಪನ್ಯಾಸಕರು ಏನ್ರಿ, ಈಗ ಯಾರು ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿಲ್ಲ ಉಪನ್ಯಾಸಕರು ಯಾರು ಅದನ್ನ ನೋಡಿದ್ದಾರೆ ಪೇಪರ್ನ? ಹಾ ಹಾ, ಅವ್ರ ಹುಡುಗರಿಗೆ ಬಂದ್ಮೇಲೆ ಅವ್ರವ್ರ ಇಂಡಿವಿಜುವಲ್ ಕೊಟ್ಟೆ. ಈಗ ನಾವು 99 ಸ್ಟೂಡೆಂಟ್ಸ್ ಏನೋ ಬಂದಿತ್ತು ನನ್ನ ಕಡೆ, ಅವರಿಗೆಲ್ಲ ರಿಜಿಸ್ಟ್ರಿ ವ್ಯಾಲ್ಯೇಷನ್ ಕರೆಸಿ ಯಾರ್ಯಾರು ದಿನ ಸರಿಯಾಗಿ ಬಂದಿಲ್ಲ ಇನ್ನೊಂದ್ಸಲ ಮ್ಯಾನ್ಯುವಲ್ ಚೆಕ್ ಮಾಡಿ ರಿಸಲ್ಟ್ ಕೊಡ್ತಾ ಇದ್ದಾರೆ. ಓಕೆ, ಆಲ್ರೆಡಿ ಕೊಟ್ಟಿದ್ದಾರೆ, ಈಗ ಕೆಲವೊಂದು ಉಳ್ಕಿದ್ದು ಸರಿಯಾಗಿ ಮಾಡಿ ಕೊಡ್ತಾರೆ. ಓಕೆ ಓಕೆ, ಧನ್ಯವಾದ ಶರಣಪ್ಪ ಅವರು ಮಾತಾಡೋದಕ್ಕೆ. ಬೆಂಗಳೂರಿನಲ್ಲಿ ತಲೆ ಎತ್ತುತ್ತೆ ಅತಿ ದೊಡ್ಡ ಎಲಿವೇಟೆಡ್ ಕಾರಿಡಾರ್ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಎಲಿವೇಟೆಡ್ ಕಾರಿಡಾರ್ನ ಯೋಚನೆ ಮಾಡುವಂತ ಒಂದು ಈಗಾಗಲೇ ಪ್ಲಾನಿಂಗ್ ನಡೀತಾ ಇದೆ. ಬೆಂಗಳೂರಿನ 4 ದಿಕ್ಕುಗಳಿಗೆ ಸಂಪರ್ಕ ಕಲ್ಪಿಸಲಿರುವಂತಹ ಕಾರಿಡಾರ್ ಇದು. ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಾರಿಡಾರ್. 15,825 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 102.04 ಕಿಲೋಮೀಟರ್ ಉದ್ದದ ಕಾರಿಡಾರ್ ನಿರ್ಮಾಣಕ್ಕೆ ಈಗ ಯೋಜನೆ ಆಲ್ಮೋಸ್ಟ್ ರೆಡಿ ಆಗಿದೆ. ಟ್ರಾಫಿಕ್ ಸಮಸ್ಯೆಗೆ ಹೆಬ್ಬಾಳದಿಂದ ಸಿಲ್ಕ್ ರೋಡ್ವರೆಗೆ 18.1 ಕಿಲೋಮೀಟರ್ ಉತ್ತರ ದಕ್ಷಿಣ ಕಾರಿಡಾರ್, ಕೆಆರ್ಪುರಂ ಗೊರಗುಂಟೆ ಪಾಳ್ಯದವರೆಗೆ 19.7 ಕಿಲೋಮೀಟರ್ನ ಪೂರ್ವ ಪಶ್ಚಿಮ ಕಾರಿಡಾರ್, ವರ್ತೂರು ಕೂಡಿ ಜ್ಞಾನಭಾರತಿವರೆಗೆ 27.7 ಕಿಲೋಮೀಟರ್ ವರೆಗಿನ ಒಂದು ಕಾರಿಡಾರ್. ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ ಸಂಪರ್ಕಿಸುವಂತಹ 4 ಪಥದ ರಸ್ತೆ, ಅಗರದಿಂದ ಕಲಾಸಿಪಾಳ್ಯ, ರಿಚ್ಮಂಡ್ ರಸ್ತೆಯಿಂದ ಹಲಸೂರು, ಕಲ್ಯಾಣ ನಗರ ಜಂಕ್ಷನ್ ವೀಲರ್ಸ್ ರಸ್ತೆಯವರೆಗೆ 4 ಪಥದ ಕನೆಕ್ಟಿಂಗ್ ಕಾರಿಡಾರ್. ಇದರೊಂದು ಯೋಜನೆ ಈಗಾಗಲೇ ಒಂದು ಪ್ಲಾನಿಂಗ್ ರೆಡಿ ಆಗಿದೆ. ಹೆಬ್ಬಾಳದಿಂದ ಸಿಲ್ಕ್ ರೋಡ್, ಆಲ್ಮೋಸ್ಟ್ ಸಿಲ್ಕ್ ರೋಡ್ನಲ್ಲಿ ಸಾಕಷ್ಟು ಟ್ರಾಫಿಕ್ ಇರುತ್ತೆ. 18.1 ಕಿಲೋಮೀಟರ್ನಷ್ಟು ಕಾರಿಡಾರ್. ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಒಂದು ಕಾರಿಡಾರ್ ರೆಡಿ ಆಗುವಂತಹ ಪ್ಲಾನ್ ಆಗ್ತಿದೆ. ಆದರೆ ಇದರ ಬಗ್ಗೆ ಪರ ವಿರೋಧದ ಬಗ್ಗೆ ಈಗ ಕೂಗು ಹೇಳ್ತಾ ಇದೆ. ಪರ ವಿರೋಧ ಹಿನ್ನೆಲೆ ತಜ್ಞರ ಸಮಿತಿ ಆ ಒಂದು ಜವಾಬ್ದಾರಿಯನ್ನು ತಜ್ಞರ ಸಮಿತಿಗೆ ಈಗ ಸರ್ಕಾರ ವಹಿಸಿದೆ. ಹೆಬ್ಬಾಳದಿಂದ ಸಿಲ್ಕ್ ರೋಡ್ವರೆಗೆ 18.1 ಕಿಲೋಮೀಟರ್ವರೆಗೆ ಕಾರಿಡಾರ್ ರಸ್ತೆ ಆಗುತ್ತೆ. ಅದರೊಂದು ಡೆಮೋನ ನೀವು ಅಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕಾರಿಡಾರ್ ರಸ್ತೆ ಇರುತ್ತೆ ಅಂತ. ಆದರೆ ಈ ಒಂದು ಯೋಜನೆಯಿಂದ ಎಷ್ಟೆಲ್ಲ ಒಂದು ಈಗಾಗಲೇ ಇಲ್ಲಿನ ಹಸಿರು ನಾಶವಾಗ್ತಾ ಇದೆ ಬೆಂಗಳೂರಿನಲ್ಲಿ, ಆದರೆ ಕಾರಿಡಾರ್ ಮಾಡಿರೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ, ಇದರ ಬಗ್ಗೆ ಪರವಿರೋಧದ ಚರ್ಚೆ ಈಗ ಆರಂಭವಾಗಿದೆ. ಇದರ ಬಗ್ಗೆ ತಜ್ಞರ ಸಮಿತಿಗೆ ಸರ್ಕಾರ ಈಗ ಆ ಒಂದು ಜವಾಬ್ದಾರಿಯನ್ನು ವಹಿಸಿದೆ.